ಮಧುಗಿರಿ ತಾಲೂಕಿನ ಮಿಡಿಗೇಶಿ ಹೋಬಳಿಗೆ ಸೇರಿದ ಹೊಸ್ಕೆರೆಯಿಂದ ಐಡಿಹಳ್ಳಿಗೆ ಹಾದು ಹೋಗುವ ರಸ್ತೆಯ ಸಮೀಪದಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆಯಷ್ಟೇ ರಾಶಿ ಕಂಪನಿ ಹತ್ತಿ ಹಾಗೂ ಬೀಜ ಬೇರ್ಪಡಿಸುವ ಹತ್ತಿ ಗಿರಾಣಿಯನ್ನು ಪ್ರಾರಂಭಿಸಿತು ಈ ಹತ್ತಿ ಗಿರಾಣಿ ಗೋಡೌನ್ನಲ್ಲಿ ಬಾಗಿಲಿಗೆ ವೆಲ್ಡಿಂಗ್ ಮಾಡುವಾಗ ಬೆಂಕಿ ಕಿಡಿ ಸಿಡಿದು ಹತ್ತಿಗೆ ಬಿದ್ದಿದ್ದರಿಂದ ಬೆಂಕಿ ಹತ್ತಿಕೊಂಡಿದ್ದ ಗೋಡೌನ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇದ್ದ ಐವತ್ತು ಜನ ಕೂಲಿ ಕಾರ್ಮಿಕರು ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಈ ಹತ್ತಿ ಗಿರಾಣಿಗೆ ಕರ್ನಾಟಕ ಹಾಗೂ ಆಂಧ್ರ ರಾಜ್ಯದ ರೈತರು ತಾವು ಬೆಳೆದ ಹತ್ತಿಯನ್ನ ರಾಶಿ ಕಂಪನಿಗೆ ಮಾರಾಟ ಮಾಡ್ತಾ ಇದ್ರು ಹತ್ತಿ ಗಿರಾಣಿ ಪ್ರಾರಂಭವಾದ ಹದಿಮೂರು ದಿನಗಳಲ್ಲಿ ಪ್ರತಿದಿನ ಸುಮಾರು ನೂರು ಕ್ವಿಂಟಲ್ ಹತಿ ರೈತರಿಂದ ಸಂಗ್ರಹವಾಗ್ತಾ ಇದ್ರು ಮೂವತ್ತೈದು ಟನ್ ಹತಿ ಬೀಜವನ್ನು ಗಿರಾಣಿಯ ನಿಂದ ರಾಶಿ ಕಂಪನಿಗೆ ಹತಿ ಬೀಜ ರವಾನೆಯಾಗುತ್ತಿರುವುದರಿಂದ ಆಗಬಹುದಾದ ನಷ್ಟ ತಪ್ಪಿಸಿದಂತಾಗಿದೆ ನೂರು ಜನ ರೈತರು ಹತ್ತಿ ಗಿರಾಣಿಗೆ ಹತಿ ಸರಬರಾಜು ಮಾಡಿದ್ದಾರೆ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಏಳ್ನೂರ ಎಪ್ಪತ್ತು ಕ್ವಿಂಟಲ್ ಹತ್ತಿ ದಾಸ್ತಾನು ಇತ್ತೆಂಬುದಾಗಿ ಹತ್ತಿ ಗಿರಾಣಿ ಮಾಲೀಕ ಗೋವಿಂದರಾಜು ಮಾಹಿತಿ ನೀಡಿದ್ದಾರೆ ಬೆಂಕಿ ಬಿದ್ದ ನಂದಿಸಲು ಅಗ್ನಿಶಮಕ ಸಿಬ್ಬಂದಿ ಯಶಸ್ವಿಯಾಗಿದ್ದು ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ ಹತ್ತಿ ಗಿರಾಣಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸದೆ ಜನರೇಟರ್ ಮೂಲಕವೇ ಕೆಲಸ ಕಾರ್ಯಗಳು ನಡೆಸಲಾಗ್ತಾಯಿತ್ತು ಮಿಡಗೇಶಿಯ ರಕ್ಷಣಾ ಸಿಬ್ಬಂದಿರವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶಿಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ